ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ನಾನು ಕೂಡ ಚೆನ್ನಾಗಿದ್ದೀನಿ. ಮೊಹರಂ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚೋಂಗಿ ಯಾವ ಥರ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಚೋಂಗಿ ಯಾವ ಥರ ಮಾಡೋದು ಅಂತೇಳಿ ನೋಡೋಣ ವಿಡಿಯೋದಲ್ಲಿ. ಮೊದಲಿಗೆ ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ಸಕ್ಕರೆ ಬಂದುಬಿಟ್ಟು ಕಾಲು ಕೆ ಜಿ. ಆಮೇಲೆ ಒಂದು ಚಮಚದಷ್ಟು ಗಸಗಸೆಯನ್ನು ಹುರಿದಿಟ್ಕೊಂಡಿದ್ದೀನಿ. ಮತ್ತೊಂದು ಕಾಲು ಬಟ್ಲದಷ್ಟು ಒಣ ಕೊಬ್ಬರಿನ, ಅದಕ್ಕೆ ಒಂದು ಏಲಕ್ಕಿನ ಸೇರಿಸ್ಬಿಟ್ಟು ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದಿಷ್ಟೇ ಸಾಕು ನಿಮಗೆ ಚೋಂಗಿ ಮಾಡೋದಕ್ಕೆ. ನೋಡಿ, ತುಂಬ ಕಡಿಮೆ ಐಟಮ್, ನಾಲ್ಕೇ ನಾಲ್ಕು ಐಟಮಿಂದ ನೀವು ಚೋಂಗಿ ಮಾಡ್ಬೋದು. ಮತ್ತು ಈ ಚೋಂಗಿ ಇದೆಯಲ್ಲ, ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸಣ್ಣವರಿಂದ ಹಿಡಿದು ದೊಡ್ಡವ್ರ ವಯಸ್ಸಾದವ್ರ ತನಕನೂ ನೀವು ಮಾಡ್ತಿದ್ದಂಗೆ ಅಲ್ಲೇ ತಿಂದು ಖಾಲಿ ಮಾಡಿಬಿಡ್ತಾರೆ. ಇದು ಮೊಹರಂ ಹಬ್ಬಕ್ಕೆ ನಮ್ಮ ಮನೇಲಿ ನಾವು ಮಾಡ್ತೀವಿ. ನಮ್ಮ ಹಳೆಯದಲ್ಲಿ ಕೂಡ ಈ ಸ್ವೀಟ್ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಚೋಂಗಿನ. ನಾನು ನಿಮಗೆ ಇವತ್ತು ಚೋಂಗಿ ಯಾವ ಥರ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ. ಬನ್ನಿ, ಫಸ್ಟಿಗೆ ನಾನು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಸ್ಕೋತೀನಿ. ಇದು ಹಿಟ್ಟಿನ ನಾವು ಯಾವ ಪ್ರಮಾಣದಲ್ಲಿ ಕಲಸ್ಕೋಬೇಕಪ್ಪ ಅಂದರೆ, ಚಪಾತಿ ಹಿಟ್ಟಿರುತ್ತಲ್ಲ, ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಸ್ಕೊಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ, ಯಾಕಂದರೆ ನಾವು ಯಾವುದೇ ಅಡುಗೆ ಮಾಡಬೇಕಂದ್ರೂ ಸ್ವೀಟ್ ಆದ್ರೂ ಖಾರ ಆದ್ರೂ ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗತ್ತೆ. ಇಲ್ಲಾಂದರೆ ಅದನ್ನು ಬಂಜೆ ಅಡುಗೆ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗತ್ತೆ. ಓಕೆನಾ? ನಾನು ಕೂಡ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸ್ಬಿಟ್ಟು ನೀಟಾಗಿ ಕಲಸ್ಕೋತೀನಿ ಹಿಟ್ಟನ್ನು. ನೋಡಿ, ಈ ಥರ ನೀಟಾಗಿ ಕೈ ಆಡ್ಸ್ಕೊತ ಕಲಸ್ಕೊಬೇಕಾಗತ್ತೆ. ನೀವು ಇದಕ್ಕೆ ನಾವು ಪೂರಿ ಹಿಟ್ಟು ಕಲಸ್ಬೇಕಾರೆ ಅಥವಾ ಚಪಾತಿ ಹಿಟ್ಟನ್ನ ಕಲಸ್ಬೇಕಾರೆ ಎಣ್ಣೆನ ಸೇರಿಸ್ಕೋತೀವಲ್ಲ, ಆ ಥರ ಎಣ್ಣೆನ ನೀವು ಸೇರಿಸ್ಕೊಬಾರ್ದು. ನಾವೇನು ಚೋಂಗಿ ಮಾಡ್ತಾ ಇದ್ದೀವಲ್ಲ, ಆ ಹಿಟ್ಟಿಗೆ ಎಣ್ಣೆನ ನೀವು ಸೇರಿಸ್ಕೊಬಾರ್ದು. ಸ್ವಲ್ಪ ಉಪ್ಪಷ್ಟೇ ಸೇರಿಸ್ಕೊಬೇಕು, ಗಟ್ಟಿಯಾಗಿ ಕಲಸ್ಕೋಬೇಕು. ನೋಡಿ, ಈ ಥರನ ಕಲಸ್ಕೋತಿದ್ದೀನಲ್ಲ, ಹಾಗೆ ಕಲಸ್ಕೊಳ್ಳಿ ನೀವು ಕೂಡ ಹಿಟ್ಟು. ಇವಾಗ ನೋಡಿ, ಈ ಪ್ರಮಾಣಕ್ಕೆ ಬಂದಿದೆ. ಇಷ್ಟು ಈ ಥರ ನೀವು ಕಲಸ್ಕೊಂಡ್ರೆ ಚೋಂಗಿ ಹಿಟ್ಟು ರೆಡಿಯಾಗಿದೆ. ಈಗ ಈ ಚೋಂಗಿಯನ್ನು ನೀವು ರೆಡಿ ಮಾಡ್ತಿರಲ್ಲ, ಅದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋದ್ರಿ ಅಂದರೆ ನಿಮಗೆ ತುಂಬ ಹೊತ್ತೇನು ಹಿಡಿಯೋದಿಲ್ಲ. ಬೇರೆ ಸ್ವೀಟ್ಸ್ ಎಲ್ಲ ಮಾಡೋದಕ್ಕೆ ನಮಗೆ ಎಷ್ಟು ಟೈಮ್ ಹಿಡಿಯೋದಿಲ್ಲ, ಅಷ್ಟು ಟೈಮ್ ಹಿಡಿಯೋದಿಲ್ಲ, ಒಂದು 20 ನಿಮಿಷದೊಳಗೆ ಆಗುತ್ತೆ. ಮತ್ತು ಏನಪ್ಪ ಅಂದರೆ, ಒಬ್ಬರು ಬಿಟ್ಟು ಇಬ್ಬರು ಇದ್ರಂದರೆ ಇನ್ನೂ ನಿಮಗೆ ಗಡ ಆಗುತ್ತೆ, ಯಾಕಂದರೆ ಒಬ್ಬರು ಚೋಂಗಿ ಉತ್ಕೊಟ್ಟಂಗೆ ಒಬ್ಬರು ಕರೆದ್ಬಿಟ್ಟು ನೆಕ್ಸ್ಟು ಸಕ್ಕರೆ ಪಾಕದಲ್ಲಿ ಅದ್ಬೋದು. ಈಗ ಬನ್ನಿ, ಸಕ್ಕರೆ ಪಾಕ ಯಾವ ಥರ ಮಾಡಬೇಕಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಒಂದು ನಾನ್ ಸ್ಟಿಕ್ ಬಾಣಲಿ ತೊಗೊಂಡಿದ್ದೀನಿ. ನಾನ್ ಸ್ಟಿಕ್ ಬಾಣಲಿ ಚೆನ್ನಾಗಿ ಕಾಯ್ತಿದ್ದಂಗೆ ನಾನು ಈಗ ಒಂದು ಕಪ್ನಷ್ಟು ಸಕ್ಕರೆ, ಅಂದರೆ ನಾನೇನು 1/2 kg ಸಕ್ಕರೆ ತೊಗೊಂಡಿದ್ದೀನಲ್ಲ, ಇದು ಒಂದು ಕಪ್ಪು ಸರಿಯಾಗತ್ತೆ. ನಿಮಗೆ ಸ್ವೀಟ್ ಇನ್ನೂ ಹೆಚ್ಚಿಗೆ ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಬೋದು. ನಮ್ಮ ಮನೇಲಿ ಸಕ್ಕರೆ ಹೆಚ್ಚಿಗೆ ತಿನ್ನೋದಿಲ್ಲ. ನಾವು ಒಂದು 2 ಚಮಚ ತೆಗಿತಾ ಇದ್ದೀನಿ ಇದರಲ್ಲಿ. ನೋಡಿ, ಇಷ್ಟು ಹಾಕ್ಕೊತಾ ಇದ್ದೀನಿ. ಅಂದರೆ ಯಾವ ಥರ ಪ್ರಮಾಣ ಅಂದರೆ, ಅರ್ಧ ಕೆ ಜಿಗೆ 1/2 kg ಅಷ್ಟು ಸಕ್ಕರೆ. 1/2 kg ಹಿಟ್ಟು ತೊಗೊಂಡಿದ್ರೆ 1/4 kg, ಅಂದರೆ 1/2 kg ಅಷ್ಟು ಸಕ್ಕರೆ ತೊಗೊಬೇಕಾಗತ್ತೆ. ಮತ್ತು ಇದಕ್ಕೆ ಒಂದು ಸಣ್ಣ ಟೀ ಕುಡಿತೀವಲ್ಲ ಲೋಟ, ಅದರಲ್ಲಿ ಒಂದು ಲೋಟ ನಾನು ನೀರು ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದು ಪಾಕ ನೀವು ಯಾವ ಥರ ತೆಗಿಬೇಕಂದ್ರೆ, ಒಂದೆಳೆ ಪಾಕ ಆ ಥರ ಎಲ್ಲ ತೆಗಿಬಾರ್ದು. ಜಸ್ಟ್ ನೀವು ಸಕ್ಕರೆ ಚೆನ್ನಾಗಿ ಕರ್ಗಾದಮೇಲೆ ನೀವು 2 ನಿಮಿಷ ಬಿಡಬೇಕಾಗತ್ತೆ. ಅಂದರೆ ಸ್ವಲ್ಪ 2 ನಿಮಿಷ ಕುದಿ ಬಂದರೆ ಸಾಕು ನಿಮಗೆ. ಇಷ್ಟೇ ಇದು. ಮತ್ತು ಪಾಕದಲ್ಲಿ ನಿಮಗೇನು ಹೆಚ್ಚಿಗೆ ಏನು ಟೆನ್ಷನ್ ಇಲ್ಲ. ಯಾವ ಥರ ತೆಗಿಬೇಕು, ಗಟ್ಟಿಯಾಗಬೇಕಾ, ತೆಳುವಾಗಬೇಕಾ, ಕಲರ್ ಬರಬೇಕಾ, ಆ ಥರ ಯಾವ ಥರನೂ ಇಲ್ಲ. ಅಷ್ಟೇ, ನಿಮ್ಮ ಸಕ್ಕರೆ ಕರಗಿದ್ದಾದಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಕುದ್ರೆ ಸ್ಟೌವ್ ಬಂದ್ ಮಾಡ್ಬೋದು. ಓಕೆನಾ? ಮತ್ತು ನೀವು ನೆಕ್ಸ್ಟ್ ಚೋಂಗಿ ಮಾಡಬೇಕಾದ್ರೆ ಸ್ವಲ್ಪ ಈ ಪಾಕ ಇದೆಯಲ್ಲ, ನೀವು ಸಕ್ಕರೆ ಪಾಕ ಮಾಡ್ಕೊಂಡಿದ್ದಿರಲ್ಲ, ಅದು ಬಂದುಬಿಟ್ಟು ತುಂಬ ಬಿಸಿ ಇರಬಾರ್ದು, ತುಂಬ ತಣ್ಣಗು ಇರಬಾರ್ದು, ಮೀಡಿಯಮ್ ಹೀಟಲ್ಲಿ ಇರಬೇಕು. ಓಕೆನಾ? ನೀವು ಮಾಡ್ತಾ ನಿಮ್ಮದು ಇದೇನು ಸಕ್ಕರೆ ಪಾಕ ಮಾಡ್ಕೊಂಡಿದ್ದಿರಲ್ಲ, ಅದು ಬಂದುಬಿಟ್ಟು ತಣ್ಣಗಾಗ್ತಾ ಹೋಗುತ್ತಲ್ಲ. ನೆಕ್ಸ್ಟ್ ನೀವು ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೊತ ಪಾಕನ ಬಿಸಿ ಮಾಡ್ಕೊತ ನೀವು ಚೋಂಗಿನ ಕಂಪ್ಲೀಟ್ ಮಾಡ್ಬೋದು. ಓಕೆನಾ? ನೋಡಿ, ಈ ಥರ ನೀಟಾಗಿ ಕುದಿ ಬರ್ತಾ ಇದೆ. ಸ್ವಲ್ಪ ನೀಟಾಗಿ ನೀವು ತಿರುವಾಡ್ಕೊತ ಇರಬೇಕಾಗತ್ತೆ ಪಾಕನ. ಓಕೆನಾ? ಈ ಥರ ಕೈ ಆಡಿಸ್ಕೊತಾ ಇದ್ರೆ ಸಕ್ಕರೆನೂ ಗಡ ಕರಗತ್ತೆ. ಈಗ ಚೋಂಗಿಗೆ ಸಕ್ಕರೆ ಪಾಕ ರೆಡಿಯಾಗಿದೆ. ನಾನೀಗ 2 ನಿಮಿಷ ಕೂಡ ಬಿಟ್ಟಿದೆ. ಈಗ ನಾನು ಇದನ್ನು ಬಂದ್ ಮಾಡ್ತೀನಿ. ಓಕೆನಾ? ನೀವು ಕೂಡ ಸಕ್ಕರೆ ಕರಗಿದ ಮೇಲೆ ಒಂದು 2 ನಿಮಿಷ ಬಿಡಬೇಕಾಗತ್ತೆ. ಚೆನ್ನಾಗಿ ಕುದಿ ಬಂದಾದಮೇಲೆ ನೀವು ಗ್ಯಾಸ್ನ ಬಂದ್ ಮಾಡಬೇಕಾಗತ್ತೆ. ಓಕೆನಾ? ಈಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಬನ್ನಿ, ಈಗ ಚೋಂಗಿ ಮಾಡೋಣ.
ಚೋಂಗಿ ಮನೆಯಲ್ಲಿ ಎರಡು ಮೂರು ಥರ ಡಿಸೈನ್ ವೆರೈಟಿ ಆಫ್ ಡಿಸೈನ್ ಬರುತ್ತೆ. ನಮ್ಮ ಮನೇಲಿ ಎರಡು ಮೂರು ಥರ ಡಿಸೈನ್ ಇಟ್ಕೊಂಡಿದ್ದೀವಿ ನಾವು ಆಲ್ರೆಡಿ, ಇದು ನಮ್ಮ ಅಜ್ಜಿ ತಾತ ಮಾಡಿಸಿದ್ದಿದೆ. ಸೊ ಹಾಗಾಗಿ ನಾವು ಅದನ್ನೇ ಕಾಯ್ದಿಟ್ಕೊಂಡಿದ್ದೀವಿ. ನಿಮ್ಮ ಹತ್ರ ಚೋಂಗಿ ಮನೆ ಇಲ್ಲಪ್ಪ ಅಂದರೆ ನೀವು ಏನಾರ ಚೋಂಗಿ ನಾನು ತೋರಿಸ್ತೀನಿ ಯಾವ ಥರ ಲಟ್ಟಿಸ್ಬೇಕಂತೇಳಿ. ಆ ಸೈಜ್ ಅಂದರೆ ಪೂರಿ ಸೈಜಲ್ಲಿ ನೀವು ಲಟ್ಟಿಸ್ಬಿಟ್ಟು ಅಚ್ಚು ಬರುತ್ತಲ್ಲ ಅಚ್ಚಲ್ಲಿ ನೀವು ಬೇಕಾದ್ರೆ ಪ್ರೆಸ್ ಮಾಡಿಕೊಂಡು ಚೋಂಗಿ ಮಾಡ್ಕೊಬೋದು. ಇಲ್ಲಾಂದರೆ ಚೋಂಗಿ ಮನೆ ಇತ್ತಂದರೆ ನೀವು ಈ ಥರ ಮಾಡ್ಕೊಬೋದು. ಇದು ನೋಡಿ ನಮ್ಮ ಮನೇಲಿರೋ ಚೋಂಗಿ ಮನೆ. ಇದಕ್ಕೆ ನಾನು ಸ್ವಲ್ಪ ಸ್ಟಾರ್ಟಿಂಗ್ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ನೀಟಾಗಿ ಎಲ್ಲ ಕಡೆ ಸವರ್ಕೊಬೇಕಾಗತ್ತೆ. ಯಾಕಂದರೆ ಅದು ಅಚ್ಚು ಸ್ವಲ್ಪ ಡೀಪ್ ಇರುತ್ತಲ್ಲ ಅದರೊಳಗೆ ಹಿಟ್ಟು ಕುಂತು ಮೈದಾ ಕುಂತಿದ್ದು ಮತ್ತು ನೀವು ಎತ್ತಬೇಕಾದ್ರೆ ನೀಟಾಗಿ ಎದ್ದು ಬರಬೇಕಲ್ವಾ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನು ಉಳ್ಳಿ ಯಾವ ಪ್ರಮಾಣದಲ್ಲಿ ತೊಗೊಬೇಕಂದ್ರೆ ಉಂಡೆನ ನಾವು ಪೂರಿ ಮಾಡ್ತೇವಲ್ಲ ಪೂರಿ ಹಿಟ್ಟೇ ನಾವು ಎಷ್ಟು ಕೈಯಲ್ಲಿ ಹಿಡಿತೀವಲ್ಲ ಒಂದು ಉಳ್ಳಿ, ಅಷ್ಟು ಉಳ್ಳಿನ ನೀವು ಚೋಂಗಿಗೆ ತೊಗೊಬೇಕಾಗತ್ತೆ. ಓಕೆನಾ. ನಾನು ಹಾಕೋ ವೀಡಿಯೋಸ್ಗಳು ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಯಾಕಂದರೆ ನೀವು ಕೊಡೋ ಲೈಕಿಂದ ನಮಗೂ ಕೂಡ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡೋಕ್ಕೆ ನಮಗೆ ಒಳ್ಳೆ ಸಪೋರ್ಟ್ ಸಿಕ್ಕಾಗತ್ತೆ ಮತ್ತು ಎನ್ಕರೇಜ್ಮೆಂಟ್ ಕೂಡ ಸಿಕ್ಕಾಗತ್ತೆ. ನೋಡಿ ಇದಿಷ್ಟು ನಾನು ಉಳ್ಳಿ ಮಾಡ್ಕೊತ ಇದ್ದೀನಿ. ನಾನು ತೊಗೊಂಡಿದ್ದೀನಲ್ಲ ಒಂದು ಅರ್ಧ ಕೆ ಜಿ ಹಿಟ್ಟು, ಇದರಲ್ಲಿ ಒಂದು 16-17 ಚೋಂಗಿ ಆಗತ್ತೆ. ನೋಡಿ ಈ ಥರ ನೀಟಾಗಿ ಉಳ್ಳಿ ಮಾಡಿಕೊಂಡು ಈಗ ಇಟ್ಕೊಬೇಕು. ನಾವು ಇಟ್ಕೊಂಬಿಟ್ಟು ಲಟಾಣಿಯಲ್ಲಿ ತುಂಬ ನೀವು ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ, ಲೈಟಾಗಿ ಪ್ರೆಸ್ ಮಾಡಬೇಕು. ಮತ್ತು ನೀವು ಏನು ಲಟ್ಟಿಸ್ತಿರಲ್ಲ ಆ ಪೂರಿ ಇದೆಯಲ್ಲ, ಏನು ಚೋಂಗಿ ಇದೆಯಲ್ಲ, ಅದನ್ನು ನೀವು ಕೈಲೇ ಎತ್ತಬಾರ್ದು, ಮಣೆನೇ ಸರಿಸ್ಬೇಕು. ಓಕೆನಾ. ನೀವು ಮಣೆ ಮಾತ್ರ ಸರಿಸ್ಕೊತ ಬರಬೇಕು. ನೋಡಿ ಈ ಥರ ನಾನು ಮಾಡಿದ್ದೀನಿ ಒಂದು ಚೋಂಗಿನ. ನೋಡಿ ಡಿಸೈನ್ ಎಲ್ಲ ಎಷ್ಟು ಮೇಲಿಂದ ಪಾರ್ಟಲ್ಲಿ ಡಿಸೈನ್ ಯಾವ ಥರ ಚೆನ್ನಾಗಿ ಬಂದಿದೆ ಮತ್ತು ಕೆಳಗಡೆ ಎಲ್ಲ ಫುಲ್ ಪ್ಲೈನ್ ಬಂದಿದೆ. ಈಗ ನನಗೆ ಒಂದು 3-4 ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಬಿಟ್ಟು ನೆಕ್ಸ್ಟು ಈಗ ಸುಸ್ಲ ಅಥವಾ ಹೂರ್ಣ ಯಾವ ಥರ ಮಾಡ್ಕೊಬೇಕಂತ ಹೇಳಿ ತೋರಿಸ್ಕೊಡ್ತೀನಿ. ಕೊಬ್ಬರಿ ಮತ್ತು ಏಲಕ್ಕಿ ಸೇರಿಸಿ ಪುಡಿ ಮಾಡ್ಕೊಂಡಿದ್ದೆನಲ್ಲ ಮಿಕ್ಸರಿಗೆ, ಅದಕ್ಕೆ ನಾನೀಗ ಒಂದು ಚಮಚದಷ್ಟು ಗಸಗಸೆನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇ ಸುಸ್ಲ ಅಥವಾ ಹೂರ್ಣ ಅಂದರೆ ಮೇಲುಗಡೆ ಉದುರಿಸ್ಲಿಕ್ಕೆ ಇಷ್ಟು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನೀವು ಕೂಡ ಇಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ ಇಷ್ಟು ಹೂರ್ಣ ನಿಮಗೆ 15 ಚೋಂಗಿಗೆ ಸಾಕಾಗತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾವು ಒಂದೊಂದೇ ಬಿಡ್ತೀನಿ. ಈಗ ಸ್ವಲ್ಪ ಸ್ವಲ್ಪ ಆವಾಗವಾಗ ನೀವು ಏನು ಚೋಂಗಿ ಮಣೆ ಇದೆಯಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೋತಾ ಮಾಡ್ತಾಯಿರಿ. ಯಾಕಂದರೆ ನಾವು ಹಿಟ್ಟಿಗೆ ಎಣ್ಣೆ ಸೇರಿಸಿರಲ್ಲ ಸ್ವಲ್ಪ ಹಿಡಿಯತ್ತೆ. ಸೊ ಆವಾಗವಾಗ ಚೂಚೂರು ಎಣ್ಣೆ ಹಚ್ಕೊಂಡು ನೀವು ಲಟ್ಟಿಸ್ ಇಟ್ಕೊಬೋದು. ನೀವು ಅಕಸ್ಮಾತ್ ಒಬ್ಬರೇ ಮಾಡ್ತಾ ಇದ್ರೆ ನೀವೇನು ಮಾಡಬೇಕಂದ್ರೆ ಚಿಬಲ್ದಲ್ಲಿ ಅಥವಾ ಮರದಲ್ಲಿ ನೀವು ಮುಂಚೆನೇ ಚೋಂಗಿನ ಲಟ್ಟಿಸಿ ಇಟ್ಕೊಂಬಿಡಿ. ಲಟ್ಟಿಸಿ ಇಟ್ಕೊಂಬಿಟ್ಟು ನೆಕ್ಸ್ಟು ಈ ಥರ ಕರೀರಿ. ಇಲ್ಲಾಂದರೆ ನೀವೊಬ್ಬರು ಲಟ್ಟಿಸಿ ಮತ್ತೊಬ್ಬರು ಕರೀತಾರೆ ಅಂದರೆ ಅದು ಕೂಡ ನಿಮಗೆ ಫಾಸ್ಟಾಗತ್ತೆ. ಪ್ರೊಸೆಸ್ ಏನು ತಡ ಆಗೋದಿಲ್ಲ, ನಿಮಗೆ ಲೇಟಾಗಿ ಆಗೋದಿಲ್ಲ. ಇದು ನಾನು ಒಂದು ಲಟ್ಟಿಸ್ ಕೊಡ್ತಾ ಇದ್ದೆ, ನಮ್ಮ ಅತ್ತೆ ಕರೀತಾ ಇದ್ದಾರೆ. ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡಿದರೆ ಪೂರಿ ಉಬ್ಬದಂಗೆ ಉಬ್ಬತ್ತೆ, ಚೆನ್ನಾಗಿ ಬರುತ್ತೆ. ಮತ್ತೀಗ ಇದನ್ನು ನೀಟಾಗಿ ನಾವು ಹೊಂಬಣ್ಣ ಬರೋ ತನಕ ಎಣ್ಣೆಲೇ ಕರ್ಕೊಬೇಕಾಗತ್ತೆ. ಒಬ್ಬರಿಗೆ ಅಂದರೆ ಸ್ವಲ್ಪ ಕೈ ಹಿಡಿಯತ್ತೆ ಇದೆ, ಯಾಕಂದರೆ ನೀವು ಕರೆದ್ಬಿಟ್ಟು ಮತ್ತು ಸಕ್ಕರೆ ಪಾಕದಲ್ಲಿ ಕೂಡ ಅದ್ಬೇಕಾಗತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಫಸ್ಟಿಗೆ ಉದ್ದಿಟ್ಕೊಂಬಿಡ್ರಿ, ಒಂದ್ರ ಮೇಲೆ ಒಂದು ಹಾಕ್ಬೇಡಿ. ನಾವು ಪೂರಿ ಯಾವ ಥರ ಅಗಲ ಮಾಡಿ ಹಾಕ್ತೀವಲ್ಲ ಚಿಬ್ಲದಲ್ಲಿ, ಅದೇ ಥರ ನೀವು ತಟ್ಟೆಯಲ್ಲಿ ಅಗಲ ಮಾಡಿ ಹಾಕಿಟ್ಕೊಂಡು ಆಮೇಲೆ ಒಮ್ಮೆ ಕರಿಯೋಕ್ಕೆ ಶುರು ಮಾಡ್ಕೊಳ್ರಿ. ಓಕೆನಾ. ನೋಡಿ ಈ ಥರ ಚೆನ್ನಾಗಿ ಚೌಂಗಿ ರೆಡಿ ಆಗ್ತಾ ಇದೆ. ಪಾಕನೂ ಕೂಡ ನೀವು ಅಕಸ್ಮಾತ್ ಈಗ ಮಾಡೋದು ಸ್ವಲ್ಪ ಮುಂಚೆನೆ ಮಾಡಿಟ್ಕೊಂಡ್ರಿ, ತಣ್ಣಗಾಗಿತ್ತಂದರೆ ನೀವು ಸ್ವಲ್ಪ ಒಂದು ಉಗುರು ಬೆಚ್ಚಗಾಗಂಗೆ ನೀವು ಪಾಕನ ಬಿಸಿ ಮಾಡಿ ಇಟ್ಕೊಬೇಕಾಗತ್ತೆ. ನೋಡಿ ಪಾಕದಲ್ಲಿ ಈ ಥರ ಮೇಲೆ ಕೆಳಗೆ ಹೊರಳಾಡಿಸ್ಬೇಕು. ಪಾಕ ಎರಡೂ ಸೈಡು ಕೂಡ ಹಿಡಿಬೇಕಾಗತ್ತೆ. ನೋಡಿ ಈ ಥರ ಸಕ್ಕರೆ ಪಾಕದಲ್ಲಿ ಚೋಂಗಿನ ಈ ಥರ ನೀಟಾಗಿ ಕೈ ಆಡಿಸ್ಬೇಕಾಗತ್ತೆ. ನೋಡಿ ಈ ಥರ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದನ್ನು ನಾನು ನೆಕ್ಸ್ಟು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಸ್ಟಾರ್ಟಿಂಗ್ ಅಷ್ಟೇ ಸ್ವಲ್ಪ ಕೈ ಹಿಡಿಯತ್ತೆ, ನಿಮಗೆ ಏನಾಗಲ್ಲ. ನೀವು ಒಂದು ಅಥವಾ ಎರಡು ಸ್ಪೂನ್ನ ತೊಗೊಂಡು ನೀವು ಮಾಡ್ಬೋದು. ನೋಡಿ ಸ್ಪೂನ್ ಸಹಾಯದ ತೊಗೊಂಡು ನೀವು ಈ ಥರ ತಟ್ಟೆ ಮೇಲೆ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಬಿಟ್ಟು ಈಗ ಮೇಲುಗಡೆ ಏನು ಡಿಸೈನ್ ಇತ್ತಲ್ಲ, ಡಿಸೈನ್ ಅಚ್ಚು ಮೂಡಿರೋ ಕಡೆ ನಾವು ಕೊಬ್ಬರಿದು ಸುಸ್ಲ ಇದೆಯಲ್ಲ ಅದನ್ನು ನಾವು ನೀಟಾಗಿ ಕವರ್ ಮಾಡಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉದುರಿಸ್ಕೋತಾ ಸ್ವಲ್ಪ ಹಿಂಗೆ ಸ್ವಲ್ಪ ಜಸ್ಟ್ ಪ್ರೆಸ್ ಮಾಡಿದರೆ ನಾವು ಕೊಬ್ಬರಿ ಸುಸ್ಲ ಇದೆಯಲ್ಲ ಅದು ಹಿಡಿಯತ್ತೆ.
ನೋಡಿ ಇವಾಗ ಚೋಂಗಿ ರೆಡಿಯಾಗಿದೆ. ನೆಕ್ಸ್ಟ್ ಮಾಡೋ ಚೋಂಗಿನೂ ಕೂಡ ನಾವು ಒಂದರ ಮೇಲೆ ಒಂದು ಇಡೋದ್ರಿಂದ ಮೆತ್ತಾಗಿ ಸಾಫ್ಟಾಗಿ ಬರುತ್ತೆ. ಓಕೆನಾ, ನೋಡಿ ಚೋಂಗಿ ರೆಡಿಯಾಗಿದೆ. ಮೊಹರಂ ಹಬ್ಬದ ಸ್ಪೆಷಲ್ ಸ್ವೀಟ್ ಚೋಂಗಿ ರೆಡಿಯಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.